ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಮತ್ತೊಂದು ಹಂತ ತಲುಪಿದೆ. ಸಚಿವರು ವರ್ಸಸ್ ಶಾಸಕರ ಸಮರ. ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಇದೆ. ಮತ್ತೊಂದು ಹಂತವನ್ನ ತಲುಪ್ತಾ ಇದೆ. ಸಚಿವರು ವರ್ಸಸ್ ಶಾಸಕರ ಸಮರ. ಹೈಕಮಾಂಡ್ ಅನ್ನ ಭೇಟಿ ಮಾಡುವುದಕ್ಕೆ ಲಿಂಗಾಯತ ಶಾಸಕರ ನಿಯೋಗ ತೆರಳಿದೆ. ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಹೈಕಮಾಂಡ್ಗೆ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ. 15 ಲಿಂಗಾಯತ ಶಾಸಕರ ನಿಯೋಗದಿಂದ ಹೈಕಮಾಂಡ್ ಭೇಟಿ. ನಿಯೋಗದಲ್ಲಿ ವಿನಯ್ ಕುಲಕರ್ಣಿ, ಈಶ್ವರ್ ಖಂಡ್ರೆ, ಬಾಬಾ ಸಾಹೇಬ್ ಪಾಟೀಲ್, ಯಶವಂತ ರಾಯಗೌಡ ಪಾಟೀಲ್, ಬಸವರಾಜ ಶಿವಗಂಗಾ ಇವರಿಂದ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಈಗ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಹೋಗಿದೆ 15 ಲಿಂಗಾಯತ ಶಾಸಕರನ್ನ ಒಳಗೊಂಡಿರುವಂತಹ ಈ ನಿಯೋಗ. ಎರಡು ಪ್ರಮುಖ ವಿಚಾರಗಳನ್ನ ಮುಂದಿಟ್ಟು ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ನೇರವಾಗಿ ನಮಗಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ದೂರನ್ನ ಕೊಡೋದಕ್ಕೆ 15 ಲಿಂಗಾಯತ ಶಾಸಕರ ನಿಯೋಗ ಮುಂದಾಗಿದೆ. ಈ ನಿಯೋಗದಲ್ಲಿ ವಿನಯ್ ಕುಲಕರ್ಣಿ, ಈಶ್ವರ್ ಖಂಡ್ರೆ, ಬಾಬಾ ಸಾಹೇಬ್ ಪಾಟೀಲ್, ಯಶವಂತ ರಾಯಗೌಡ ಪಾಟೀಲ್, ಬಸವರಾಜ ಶಿವಗಂಗಾ ಇವರೆಲ್ಲರೂ ಸಹ ಇದ್ದಾರೆ. ಒಟ್ಟು 15 ಲಿಂಗಾಯತ ಶಾಸಕರ ನಿಯೋಗದಿಂದ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಲಾಗಿರುವಂತದ್ದು. ಲಿಂಗಾಯತ ಶಾಸಕರ ಬೇಸರಕ್ಕೆ ಕಾರಣಗಳಿದ್ದಾವೆ. ಎರಡು ಪ್ರಮುಖ ಕಾರಣಗಳು, ಅವುಗಳನ್ನ ಮುಂದಿಟ್ಟುಕೊಂಡು ಈಗ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಚಿವ ಭೈರತಿ ಸುರೇಶ್ ವಿರುದ್ಧ ಲಿಂಗಾಯತ ಶಾಸಕರು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರದಲ್ಲಿ ಭೈರತಿ ಸುರೇಶ್ ಸೂಪರ್ ಸಿಎಂ ರೀತಿ ವರ್ತಿಸ್ತಾ ಇದ್ದಾರೆ. ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿದರೂ ಸಹ ಸಚಿವರ ಹಸ್ತಕ್ಷೇಪ. ಸಿಎಂ ಕಾರ್ಯಗಳಿಗೂ ಸಹ ಮೂಗು ತೋರಿಸ್ತಾ ಇದ್ದಾರೆ ಭೈರತಿ ಸುರೇಶ್. ರೀತಿಯಾದಂತಹ ದೂರುಗಳನ್ನ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಈಗ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ನೇರವಾಗಿ ದೂರು ಕೊಡೋದಕ್ಕೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಮುಂದಾಗಿರುವಂತದ್ದು, ಯಾವೆಲ್ಲ ದೂರುಗಳನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ, ಏನ್ ಹೈಕಮಾಂಡ್ ನಿಂದ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ಗೆ ಕೆಲವೊಂದಿಷ್ಟು ಸೂಚನೆಗಳು ಬರುತ್ತೆ ಅಂತ ಕಾಣಿಸುತ್ತಾ ಈ ದೂರಿನಿಂದ? ಪ್ರಗತಿ, ಹಿಂದೆ ಅಂದರೆ ವರ್ಗಾವಣೆ ವಿಚಾರದಲ್ಲಿರ್ಬೋದು, ಸರ್ಕಾರದಲ್ಲಿ ಆಯಕಟ್ಟಿನ ಹುದ್ದೆಗಳಿಗೆ ಲಿಂಗಾಯತರನ್ನ ನೇಮಿಸ್ತಿಲ್ಲ ಅನ್ನುವಂತಹ ಕೂಗು ದೊಡ್ಡ ಮಟ್ಟಿಗೆ ಇದ್ದಿತ್ತು. ಶಾಮನೂರು ಶಿವಶಂಕರಪ್ಪನವರೇ ಬಹಿರಂಗವಾಗಿ ಇದನ್ನು ಕೂಡ ಹೇಳಿದರು. ಸೊ ಈಗ ಅದರ ಮುಂದುವರಿದ ಭಾಗ, ಈಗ ಲಿಂಗಾಯತ ಶಾಸಕರ ನಿಯೋಗ ಈಗ ದೆಹಲಿಯ ಹೈಕಮಾಂಡ್ಗೆ ಅಂಗಳಕ್ಕೆ ಕೂಡ ತಲುಪಿದೆ. ಈ ನಿಯೋಗದ ಪ್ರಮುಖವಾಗಿರುವಂಥ ಎರಡು ಬೇಡಿಕೆಗಳು ಕೂಡ ಇದ್ದಾವೆ. ಒಂದು, ಲಿಂಗಾಯತರನ್ನು ಪಕ್ಷ ಸಂಘಟನೆಗೆ ಹೆಚ್ಚಾಗಿ ಬಳಸ್ಕೊಳ್ಬೇಕು ಅನ್ನುವಂಥ, ಅಂದರೆ ಪಕ್ಷ ಸಂಘಟನೆಯ ಜವಾಬ್ದಾರಿಗಳನ್ನು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಆಗ್ರಹ. ಪಕ್ಷ ಸಂಘಟನೆ ಅಂತ ಬಂದಾಗ ಈಗ ಒಂದು ವರ್ಷ ಆಗಿದೆ KPCC ಅಧ್ಯಕ್ಷ, ಅಂದರೆ ಲೋಕಸಭಾ ಚುನಾವಣೆಯ ತನಕ ಕೂಡ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥದ್ದು ಇತ್ತು. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ಹೀಗಾಗಿ KPCC ಅಧ್ಯಕ್ಷರ ಬದಲಾವಣೆಗೆ ಲಿಂಗಾಯತರ ಶಾಸಕರ ನಿಯೋಗ ಆಗ್ರಹಿಸ್ತಾ ಇದೆ. ಹೀಗಾಗಿ ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದು, ಹಾಗಾಗಿ KPCC ಅಧ್ಯಕ್ಷರನ್ನಾಗಿ ಲಿಂಗಾಯತ ಸಮುದಾಯದವರನ್ನೇ ಮಾಡಬೇಕು ಅನ್ನುವಂಥ ಪ್ರಮುಖವಾದಂಥ ಬೇಡಿಕೆ ಒಂದು. ಇನ್ನೊಂದು, ಸಚಿವರ ಹಸ್ತಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು CM ಅವರ ಕಾರ್ಯಗಳಿಗೂ ಕೂಡ ಸಚಿವ ಭೈರತಿ ಸುರೇಶ್ ಮೂಗು ತೂರಿಸ್ತಾ ಇದ್ದಾರೆ. ಎಲ್ಲ ವಿಚಾರಗಳಿಗೂ ಅವರೇ ಸೂಪರ್ CM ರೀತಿ ಆಡ್ತಿದ್ದಾರೆ ಅನ್ನುವಂಥ ದೂರು ಕೂಡ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂಥದ್ದು. ಈಗ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಈಗ ಲಿಂಗಾಯತ ಶಾಸಕರ ನಿಯೋಗ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತಮ್ಮ ದೂರು ಮತ್ತು ಮನವಿಯನ್ನು ಕೂಡ ಸಲ್ಲಿಸಿ ಬರೋರಿದ್ದಾರೆ. ಹೀಗಾಗಿ ಸರ್ಕಾರದ ಒಳಗೆ ಲೋಕಸಭಾ ಚುನಾವಣೆ ಆದ ಮೇಲೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಅದರ ಮುಂದುವರಿದ ಭಾಗವಾಗಿಯೇ ಲಿಂಗಾಯತ ಶಾಸಕರು ಒಂದು ಕಡೆ ದೆಹಲಿಯ ಅಂಗಳವನ್ನು ತಲುಪಿದರೆ, ಮತ್ತೊಂದು ಕಡೆ CMನ ಆಪ್ತ ಸಚಿವರ ಟೀಕೆಗಿಂತ ಒಳಗಾಗಿ ಒಕ್ಕಲಿಗ ಸಮುದಾಯದ ಶಾಸಕರು ಎಲ್ಲರೂ ಕೂಡ ಸಭೆ ಸೇರಿದ್ದು ಕೂಡ ಇದೇ ಭಾಗವಾಗಿ ಎನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗ ಲಿಂಗಾಯತ ಶಾಸಕರ ಈ ನಡೆ ಸಹಜವಾಗಿ ಸರ್ಕಾರದ ಹಂತದಲ್ಲಿ ವರ್ಗ ಸಂಘರ್ಷ ಅಂತ ಏನು ಕರಿತೀವಿ ಅದು ದೊಡ್ಡ ಮಟ್ಟಿಗೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿನಯ್ ಕುಲಕರ್ಣಿ ಸುಮಾರು 15 ಲಿಂಗಾಯತ ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗಿರ್ತಕ್ಕಂಥದ್ದೇ ಈ ಎರಡು ಪ್ರಮುಖ ವಿಚಾರಗಳನ್ನು ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನುವಂಥದ್ದು. ಯಾಕೆಂದರೆ ವಿನಯ್ ಕುಲಕರ್ಣಿ ಅವರನ್ನು ನಗರ ನೈರ್ಮಲ್ಯ ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರನ್ನಾಗಿ, ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದು ಭೈರತಿ ಸುರೇಶ್ ಅವರ ಅಡಿಯಲ್ಲೇ ಬರುವಂಥದ್ದು. ಈ ಹಿಂದೆ ಕೂಡ ಅವರಿಬ್ಬರ ನಡುವೆ ಸಾಕಷ್ಟು ವೈಮನಸ್ಸು ಏರ್ಪಟ್ಟಿತ್ತು. ಅದು ಸಂಧಾನ ಸಭೆ ನಡೆಸಿ ಇಬ್ಬರ ಸಮಸ್ಯೆಯನ್ನು ಬಗೆಹರಿಸುವ ಹಂತಕ್ಕೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮುಂದಾಗಿದ್ದರು.
ಅದು ಬಗೆಹರಿದ ಲಕ್ಷಣ ಕಾಣಿಸ್ತಾ ಇಲ್ಲ. ಹೀಗಾಗಿ ಅದನ್ನ ಹೈಕಮಾಂಡ್ ಗಮನಕ್ಕೆ ತರುವಂತದ್ದು ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ಶಾಸಕರೆಲ್ಲರೂ ಕೂಡ ಒಗ್ಗೂಡ್ತಾ ಇರೋದನ್ನ ನೋಡಿದ್ರೆ ಮುಂದೆ ಆಗುವಂತಹ ಬೆಳವಣಿಗೆಗಳು, ಅದು ಡಿ ಸಿ ಎಂ ವಿಚಾರ ಇರ್ಬೋದು, ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಅಲ್ಲಿ ನಮ್ಮನ್ನ ಪರಿಗಣಿಸಬೇಕು ಅನ್ನುವಂಥ ಒತ್ತಡವನ್ನ ಹೈಕಮಾಂಡ್ ಮುಂದೆ ಹಾಕ್ಲಿಕ್ಕೆ ಈ ನಾಯಕರು ಹೋಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.